ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಸ್ವರ್ಣಮಾಲ ಅಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿರೋ ಎಲ್ಲ ಮಾಸ್ಟರ್ಸ್ಗೆ ನಮಸ್ಕರಿಸುತ್ತಾ, ಹಾಗೆ ಚಂದ್ರಶೇಖರ್ ಸರ್ಗೂ ಕೂಡ ನಮಸ್ಕರಿಸುತ್ತಾ. ಸರ್, ನಾನು ಧ್ಯಾನಕ್ಕೆ ಬಂದುಬಿಟ್ಟು ಈಗ 5ನೇ ವರ್ಷ ನಡೀತಾ ಇದೆ. ಮೊದಲನೇದಾಗಿ ಧ್ಯಾನಕ್ಕೆ ಬಂದಿದ್ದು ನಿಮ್ಮ ಜೊತೆ ರಾಘವೇಂದ್ರ ಸರ್ ಅಂತ ಬಂದ್ರಲ್ಲ, ಅವ್ರು ನಮಗೆ ಫಸ್ಟ್ ಧ್ಯಾನದ ಪರಿಚಯ ಹೇಳ್ಕೊಟ್ಟಿದ್ದು. ನಮಗೆ ಧ್ಯಾನ ಸ್ಟಾರ್ಟ್ ಮಾಡಿದ್ದೇನಕ್ಕೆ ಅಂದರೆ, ನಾವು ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ನಮಗೆ ಮಗು ಇರಲಿಲ್ಲ. ಈಗ 16ನೇ ವರ್ಷ ನಡೀತಾ ಇದೆ ಮದುವೆ ಆಗಿ, ಮಕ್ಕಳು ಆಗಿರಲಿಲ್ಲ. ಪ್ರತಿಯೊಂದನ್ನು ನಾನು ಎಲ್ಲವನ್ನು ಮಾಡಿದೆ, ಮಕ್ಕಳಾಗಿರಲಿಲ್ಲ. ಅವ್ರಿಗೆ ಒಂದೇ ಕೇಳಿದ್ದು, ನಾನು ಧ್ಯಾನ ಮಾಡಿದ್ರೆ ನನಗೆ ಮಗು ಆಗುತ್ತಾ ಅಂತ ಕೇಳಿದೆ. ನೀವು ಧ್ಯಾನ ಮಾಡಿ, ನಿಮಗೆ ಖಂಡಿತ ಏನು ಬೇಕಾದ್ರೂ ಸಿಗುತ್ತೆ ಅಂತ ಹೇಳಿದ್ರು ಅವರು. ಅವ್ರು ಹೇಳಿದ ತಕ್ಷಣ ನನಗೆ ಇಷ್ಟ ಆಯಿತು. ಧ್ಯಾನ ಸ್ಟಾರ್ಟ್ ಮಾಡಿದ್ವಿ ನಾವು. ಧ್ಯಾನ ಮಾಡ್ತಾ ಮಾಡ್ತಾ ಪಿರಮಿಡ್ ವ್ಯಾಲಿಗೆ ಕರ್ಕೊಂಡೋದ್ರು, ಅದೇ ಸರ್ ಕೂಡ, ರಾಘವೇಂದ್ರ ಸರ್ ಅಂತ. ಪಿರಮಿಡ್ ವ್ಯಾಲಿಗೆ ಹೋದ್ವಿ, 3 ತಿಂಗಳಾಯಿತು. ಹೋಗಿ ಅಲ್ಲಿ ಧ್ಯಾನ ಎಲ್ಲ ಮಾಡಿದ್ವಿ. ಪತ್ರಿ ಸರ್ನ ಭೇಟಿ ಆದೆ. ಇನ್ನೂ ಅಷ್ಟು ಧ್ಯಾನ ನನಗೆ ಸುಮ್ಮನೆ ಮಗು ಬರುತ್ತಲ್ವಾ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಮಾಡ್ತಿದ್ದೆ ಅಷ್ಟೇ. ಹೋದ್ವಿ ಪತ್ರಿ ಸರ್ ಸ್ಟೇಜ್ ಮೇಲೆ, ಎಲ್ಲರೂ ಓಡೋದ್ರು, ನಾನು ಹೋದೆ ಧ್ಯಾನಕ್ಕೆ. ಕೂತೆ ಅಲ್ಲಿ, 3 ಅವರ್ ಕೂರಬೇಕಿತ್ತು, ನನಗೆ 3 ಅವರ್ ಕೂರೋಕ್ಕಾಗಲಿಲ್ಲ ಅಲ್ಲಿ. ಆಮೇಲೆ ಏನು ಮಾಡಿದೆ, 1.5 ಗಂಟೆ ಕೂತು ಕೆಳಗಡೆ ಬಂದೆ ನಾನು, ಕೂರೋಕ್ಕಾಗಲಿಲ್ಲ ಅಂತ. ಎಲ್ಲರೂ ಧ್ಯಾನ ಮಾಡ್ತಾ ಇದ್ದಾರೆ, ನಾನು ಧ್ಯಾನ ಮಾಡ್ತಿಲ್ಲ, ವೀಲ್ ಚೇರ್ ಮೇಲೆ ಕೂತ್ಕೊಂಬಿಟ್ಟು ಹಾಗೆ ಸುಮ್ಮನೆ ಪತ್ರಿ ಸರ್ನ ವೀಕ್ಷಣೆ ಮಾಡ್ತಾ ಇದ್ದೆ. ಪತ್ರಿ ಸರ್ ನನ್ನೇ ನೋಡ್ತಾ ಇದ್ರು ಅವರು. ಏ, ಕ್ಲೋಸ್ ಯುವರ್ ಐಸ್ ಅಂತ ಹೇಳಿದ್ರು. ನನ್ನ ಕಣ್ಣು ಮುಚ್ಚಲಿಲ್ಲ. ಏ ಮಾಡಿದ್ದೀನಿ, ಏನು ಮಾಡಬೇಕು ಅಂತ ಹಠ ಮಾಡಿದೆ. ಮತ್ತು ಕ್ಲೋಸ್ ಯುವರ್ ಐಸ್ ಅಂದರು, ಆದರೂ ಕಣ್ಣು ಮುಚ್ಚಲಿಲ್ಲ. ನಾನು ಒಂದೇ ಸತಿಗೆ ಸಿಟ್ಟಿಂದ ನೋಡಿದ್ರು ಅವ್ರು ನನ್ನ. ನೋಡಿದ ತಕ್ಷಣ ಭಯ ಆಯಿತು, ಇವರೇನೋ ಮಾಡ್ತಾರೆ ನನಗೆ, ಧ್ಯಾನಕ್ಕೆ ಕೂರೋಣ ಅಂತ ಧ್ಯಾನಕ್ಕೆ ಕೂತೆ. ಅವಾಗ ಧ್ಯಾನ ಎಲ್ಲ ಮುಗಿದಾದ್ಮೇಲೆ ಆಮೇಲೆ ಎಲ್ಲರೂ ಹೋಗಿ ಪತ್ರಿ ಸರ್ನ ಸೆಕೆಂಡ್ ಕೊಡ್ತಿದ್ದಾರೆ. ಗೊತ್ತಿಲ್ಲ ನನಗೆ, ಅವರೇನೋ ಮಾಡ್ತಾರೆ, ನಾನು ಮಾಡಬೇಕಷ್ಟೇ. ಅವಾಗ ಹೋಗಿ ಸೆಕೆಂಡ್ ಕೊಡೋಕ್ಕೆ ಹೋದಾಗ ನನ್ನೇ ನೋಡಿದ್ರು ಅವರು. ಒಂದು 5 ನಿಮಿಷ ದೃಷ್ಟಿ ಇಟ್ಟು ನನ್ನ ನೋಡಿದ್ರು ಅವರು. ನೋಡಾದ್ಮೇಲೆ ನಂಗೆ ಭಯ ಆಯಿತು, ಏನಪ್ಪ ಇವ್ರು ಹಿಂಗೆ ನೋಡ್ತಾ ಇದ್ದಾರೆ, ನಾನು ತಪ್ಪು ಮಾಡಿದ್ನ ಏನು ಅಂತಂದು. ಆಮೇಲೆ ಸೆಕೆಂಡ್ ಕೊಟ್ಟು ಸ್ಮೈಲ್ ಮಾಡಿದ್ರು. ಓಕೆ, ಸ್ಮೈಲ್ ಮಾಡಿದೆ, ಬಂದೆ ಮನೆಗೆ. ಆಮೇಲೆ ಅಲ್ಲಿ ಸರ್ ಹೇಳಿದ್ರು, ರಾಘವೇಂದ್ರ ಸರ್, ಮೇಡಮ್ ಇಲ್ಲಿ ಬುಕ್ಸ್ ಇದ್ದಾವೆ, ಧ್ಯಾನಕಸ್ತರು ಬುಕ್ಸು, ಇವನ್ನ ಆರ್ಡ್ರ್ ಮಾಡ್ತೀನಿ, ಮನೇಲಿ ಓದಿ ಅಂತ ಹೇಳಿದ್ರು. ಆಯಿತು ಸರಿ ಸರ್ ಅಂತ ಹೇಳಿದೆ. ಧ್ಯಾನಕಸ್ತರು ಬುಕ್ಸ್ ಆರ್ಡ್ರ್ ಮಾಡಿದ್ವಿ. ಮನೆಗೆ ಬಂದು ಒಂಥರ ಚೆನ್ನಾಗಿತ್ತು ಅವತ್ತಿನ ದಿನ, ತುಂಬ ಸೈಲೆಂಟ್, ಏನೋ ಒಂದು ಎನರ್ಜಿ ಮನೆ ಇಲ್ಲ. ಆವಾಗ ಏನು ಮಾಡಿದ್ವಿ, ಬುಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಬುಕ್ಸ್ ಎಲ್ಲ ಓದ್ತಿದ್ದೆ ನಾನು. ಆಮೇಲೆ ಸರ್ ಕೂಡ ಬುಕ್ಸ್ ಎಲ್ಲ ತಂದು ಕೊಡೋರು, ಓದ್ತಿದ್ದೆ ಎಲ್ಲ ಕೂಡ. ಧ್ಯಾನಕಸ್ತೂರಿ ಬುಕ್ಸಲ್ಲಿ ಪಿರಮಿಡ್ ಅಂದರೆ ಏನು, ಶಾಖಾರಿಗಳಂದರೆ ಏನು, ನಾವು ಯಾಕೆ ಶಾಖಾರಿಗಳಾಗಬೇಕು ಅಂತ ತಿಳ್ಕೊಂಡೆ ಆ ಬುಕ್ಸು. ಆ ಬುಕ್ಸ್ ಓದ್ತಾ ಓದ್ತಾ ನನಗೇನು ಅನ್ನಿಸ್ತು, ನಾವು ಯಾಕೆ ಪಿರಮಿಡ್ ಮಾಡಬಾರ್ದು. ಇದ್ದಕ್ಕಿದ್ದಂಗೆ ಅದು ಯೋಚನೆ ಬಂದುಬಿಡುತ್ತೆ ನನಗೆ. ಅದೇನು ಪತ್ರಿ ಸರ್ದು ಯೋಚನೆನೋ ಏನೋ ಗೊತ್ತಿಲ್ಲ ನನಗೆ. ಇದ್ದಕ್ಕಿದ್ದಂಗೆ ಆಲೋಚನೆ ಬಂತದ್ದು, ನಾನು ಮೇಲೆ ಪಿರಮಿಡ್ ಮಾಡಬೇಕು ಅಂದು. ಅವಾಗ ಇನ್ನೂ ನಮ್ಮನೆಯವ್ರು ಧ್ಯಾನಕ್ಕೆ ಬಂದಿರಲಿಲ್ಲ, ಅವರು ಕೂಡ ಅಯ್ಯೋ ಏನೋ ಧ್ಯಾನ ಮಾಡ್ತಾಳೆ ಅಂತ ಸಣ್ಣವರು. ನಾನು ಏನೇ ಮಾಡಿದ್ರೆ ನಂಗೆ ಸಪೋರ್ಟ್ ಮಾಡೋರು ಅವರು, ಯಾವತ್ತೂ ನಂಗೆ ಏನು ಇದು ಮಾಡಿಲ್ಲ. ಪಪ್ಪ ಅವರು ಧ್ಯಾನ ಮಾಡ್ತೀಯಾ ಮಾಡು, ನಿಂಗೆ ಏನು ಬೇಕು ಎಲ್ಲವನ್ನೂ ಮಾಡ್ತೀನಿ ಅಂತ ಯಾವಾಗೂ ಸಪೋರ್ಟ್ ಮಾಡೋರು ಅವರು. ನಾನು ಮಾಡ್ತಾ ಮಾಡ್ತಾ ಇದರಲ್ಲಿ ಏನೋ ಇದೆ, ಅವಳು ಮಾಡ್ತಾಳೆ, ನಾನು ಯಾಕೆ ಮಾಡಬಾರ್ದು ಅಂತಂದು ಮಾಡೋಕ್ಕೆ ಸ್ಟಾರ್ಟ್ ಆದ್ವಿ. ಅವರು ಕೂಡ ಧ್ಯಾನ ಮಾಡಿದ್ರು. ನಾನು ಶಾಖಾಹಾರಿ ಆದೆ ಅಂತಂದು ಅವರು ಕೂಡ ನಾನು ಬಿಡ್ತೀನಿ, ನೀನೇ ತಿನ್ನೋದು ಬಿಟ್ಟಮೇಲೆ ಮತ್ತಿನ್ನೇನು ನಾನು ಬಿಡಬೇಕು ಅಂತ ನಮ್ಮ ಜೊತೆ ನಮ್ಮ ಮಗಳು ಕೂಡ ಬಿಟ್ಲು ತಿನ್ನೋದು. ಅದು ಕೂಡ ಮೇನ್ ನಾವಿಬ್ಬರು ಕುತ್ಕೊಂಡು ಮಾತಾಡಿದ್ವಿ ಗಂಡ ಹೆಂಡ್ತಿ. ಪಿರಮಿಡ್ ಮಾಡಬೇಕು ಅಂದರೆ ನಾವು ಶಾಖಾರಿಗಳಾಗಬೇಕು, ಶಾಖಾರಿಗಳಾದಮೇಲೆ ನಾವು ಪಿರಮಿಡ್ ಮಾಡಬೇಕು ಮನೆ ಮೇಲೆ ಅಂತ ಮಾತಾಡಿಬಿಟ್ಟು ಅವತ್ತಿಂದ ಇವತ್ತಿವರೆಗೂ ಅವ್ರು ಏನು ಮಾತು ಕೊಡ್ತಾರೋ, ನಮ್ಮಲ್ಲಿ ಶಾಖಾರಿಗಳಾಗಿದ್ದೀವಿ, ಬೆಳ್ಳುಳ್ಳಿ ಸಹಿತ ಸೇವನೆ ಮಾಡಲ್ಲ. ಬೆಳ್ಳುಳ್ಳಿ ಬಗ್ಗೆ ತಿಳ್ಕೊಂಡೆ ನಾನು. ಬೆಳ್ಳುಳ್ಳಿ ಬಗ್ಗೆ ಕೂಡ ಪತ್ರಿ ಸರ್ ಹೇಳಿದ್ದಾರೆ, ಅದು ಯಾವುದಕ್ಕೆ ಮಾಂಸಾಹಾರಕ್ಕೆ ಇದಾಗುತ್ತೆ, ಬೆಳ್ಳುಳ್ಳಿ ತಿನ್ನಬಾರ್ದು. ಬೆಳ್ಳುಳ್ಳಿ ತಿಂದರೆ ನಮ್ಮಲ್ಲಿ ನೆಗೆಟಿವ್ ಆಲೋಚನೆ ಹೆಚ್ಚು ಬರುತ್ತೆ, ಧ್ಯಾನ ಕೂತಾಗ ಧ್ಯಾನ ಕೂರಿಸಲ್ಲ ಮನಸ್ಸು ಕೂಡ. ಹಾಗಾಗಿ ಬೆಳ್ಳುಳ್ಳಿ ತಿನ್ನಬೇಡಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಮಾಸ್ಟರ್ಸ್ ಎಲ್ಲರೂ ಇದ್ದೀರ ಇಲ್ಲಿ, ನಾನು ಹೇಳ್ತಿರೋದು ನಿಜವಾಗ್ಲೂ ಕೂಡ. ಬೆಳ್ಳುಳ್ಳಿ ನಮ್ಮಲ್ಲಿ ಯೂಸ್ ಮಾಡಲ್ಲ, ನಾವು ಅವತ್ತಿಂದ ಇವತ್ತಿಗೂ ಶಾಖಾರಿಗಳೇ ಆಗಿದ್ದೀವಿ, ಎಲ್ಲರೂ ಕೂಡ ಶಾಖಾರಿಗಳಾಗಿ ಅಂತ ನಿಮ್ಮ ಹತ್ರ ಹೇಳ್ಕೊತೀನಿ. ಹೀಗೆ ಮಾಡ್ತಾ ಮಾಡ್ತಾ ಕಡತಾಲ್ ಪಿರಮಿಡಿಗೆ ಹೋದ್ವಿ ನಾವು. ಧ್ಯಾನ ಮಹಾಯಜ್ಞ ನಡೀತಾ ಇತ್ತು ಕಡತಾಲಿಗೆ, ಅಲ್ಲಿಗೂ ಕರ್ಕೊಂಡು ಹೋದ್ರಲ್ಲ ಸರು, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋದ್ವಿ.
ಅಲ್ಲಿಂದ ಬರ್ತಂಗೆ ಪಿರಾಮಿಡ್ಗೆ ಸ್ಟಾರ್ಟ್ ಮಾಡಿದ್ವಿ ನಾವು. ಗೊತ್ತಿಲ್ಲ ನಮಗೆ, ನಮ್ಮ ಕೈಲಿ ಒಂದು ರೂಪಾಯಿ ದುಡ್ಡು ಕೂಡ ಇಲ್ಲ, ಮಾಡಬೇಕು ಅಂತ ಅಷ್ಟೇ ನಾವು ಅಂದ್ಕೊಂಡಿದ್ದು. ಅದು ಹೇಗೆ ನಡೀತಾ ಗೊತ್ತಿಲ್ಲ. ನಮ್ಮನೆಯವ್ರು ಧ್ಯಾನಕ್ಕೆ ಕೂತಾಗ ಸುಮ್ಮನೆ ಕ್ವಶನ್ ಹಾಕಿದ್ದಾರೆ ಪತ್ರಿ ಸರ್ಗೆ, ನಮ್ಮ ಹತ್ರ ಒಂದು ರೂಪಾಯಿ ದುಡ್ಡು ಇಲ್ಲ, ಏನೋ ಧ್ಯಾನ ಮಾಡ್ತಾ ನಮಗೆ ಒಳ್ಳೆಯದು, ಒಂದೇನೋ ಸಂತೋಷ, ಮನೇಲಿ ಶಾಂತಿ, ಯಾರಾದರೂ ನಮ್ಮಲ್ಲಿ ಕಷ್ಟ ಅಂತ ಹೇಳ್ಕೊಂಬಂದರೆ ಅವ್ರಿಗೆ ನೆಮ್ಮದಿ. ಆಲ್ರೆಡಿ ನಮ್ಮ ಅಪ್ಪ ಅಮ್ಮ ಏನಾರು ಬಂದರೆ ಈ ಮನೇಲಿ ಎಷ್ಟು ನೆಮ್ಮದಿ ಇದೆ, ಎಷ್ಟು ಖುಷಿ ಇದೆ, ಇಲ್ಲೇ ಇರಬೇಕು ಅನಿಸುತ್ತೆ ಅಂತ ಯಾವಾಗ ಅನ್ನೋರು. ಇನ್ನು ಪಿರಾಮಿಡ್ ಇಲ್ಲದೆ ಧ್ಯಾನ ಮಾಡೋವಾಗೆ ಹಂಗೆ ಅನ್ನೋರು. ಅದೇನೋ ಒಂಥರ ನಮಗೆ ಮನಸ್ಸಿಗೆ ತುಂಬ ಖುಷಿಯಾಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಪಿರಾಮಿಡಿಗೆ ಸ್ಟಾರ್ಟ್ ಮಾಡ್ತೀವಿ ಪದ್ರಜಿ ಗುರುಗಳೇ, ನಿಮಗೆ ಬಿಟ್ಟಿದ್ದು ಎಲ್ಲವನ್ನು ನೆರವೇರಿಸ್ಬೇಕು ನೀವು ಅಂತ ನಮ್ಮನೆಯವರು ನಾನು ಸಂಕಲ್ಪ ಮಾಡಿದ್ವಿ. ಮನೆಯವರು ಧ್ಯಾನ ಕೂತಾಗ ಹೇಳ್ಕೊಂಡ್ರಿ ಈ ಥರ ಮಾಡ್ತೀನಿ ಎಷ್ಟಾಗುತ್ತೋ ಗೊತ್ತಿಲ್ಲ ಅಂತ. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಎಲ್ಲರೂ ಇದೇ ಊರವರೇ, ನಮ್ಮನೆ ಮೊದಲು ಹೇಗಿತ್ತು ಈಗ ಹೇಗಾಗಿದೆ ಅಂತ. ಪ್ರತಿಯೊಂದು ಸೇರಿ 12 ಲಕ್ಷ ಖರ್ಚು ಬರುತ್ತೆ ಅಂತ ಹೇಳಿದರು ಪತ್ರಜೀವಿಗಳ ಧ್ಯಾನದಲ್ಲಿ, ನಮ್ಮನೆಯವ್ರ ಧ್ಯಾನದಲ್ಲಿ. ಅವ್ರು ಏನು ಹೇಳಿದರು ಪ್ರತಿಯೊಂದು ಅಷ್ಟೇ ಖರ್ಚಾಗಿ, ಆ ಟೈಮಿಗೆ ಯಾರ್ಯಾರ ಮೂಲಕ ದುಡ್ಡು ಬರಬೇಕು ಆಯಾ ಮೂಲಕ ದುಡ್ಡು ಬಂತು. ಆಮೇಲೆ ನಮ್ಮಲ್ಲಿ ಏನೇನಿತ್ತು ಅದೆಲ್ಲ ಮಾಡ್ಕೊಂಡ್ವಿ ನಾವು ಕೂಡ. ನಿಮಗೆ ಗೊತ್ತಿದೆ, ನಾನು ಹೇಳೋದೇನು ಬೇಡ, ಮೊದಲು ಹೇಗಿತ್ತು ನಮ್ಮನೆ ಈಗ ಹೇಗೆ ಇದೆ ಧ್ಯಾನಕ್ಕೆ ಬಂದಮೇಲೆ ಅಂತ. ಧ್ಯಾನದಿಂದ ತುಂಬಾ ಅನುಕೂಲ ಆಗಿದೆ, ನಾನು ನಮ್ಮನೆಯವರು ಮಗಳಾಗಲಿ ನಮ್ಮನೇಲಿ ಯಾವಾಗ ಸಂತೋಷ. ಸಮಸ್ಯೆ ಬರ್ತವೆ, ಧ್ಯಾನಕ್ಕೆ ಬಂದ ತಕ್ಷಣ ಸಮಸ್ಯೆ ಬರಲ್ಲ ಅಂತ ಯಾರು ಅಂದ್ಕೋಬೇಡಿ. ಆ ಸಮಸ್ಯೆನ ನಾವು ಹೇಗೆ ಬಗೆಹರಿಸಬೇಕು ಅನ್ನೋದನ್ನು ಬೇಗ ತಿಳ್ಕೊಳ್ತೀವಿ. ಆಮೇಲೆ ಏನಾರ ಬಂದ ತಕ್ಷಣ ತಲೆ ಮೇಲೆ ಬಿತ್ತು ಅನ್ನೋ ಥರ ಆಗ್ತೀರ, ಏನೂ ಆಗಲ್ಲ. ಧ್ಯಾನ ಮಾಡ್ತಾ ಬಂದಾಗ ಮಾಸ್ಟರ್ಸ್ ಸಹಾಯ ಮಾಡ್ತಾರೆ, ನಮಗೆ ಏಂಜಲ್ಸ್ ಅಂತ ಇರ್ತಾರೆ, ಆ ಏಂಜಲ್ಸ್ ಎಲ್ಲ ನಮಗೆ ಸಹಾಯ ಮಾಡ್ತಾ ಹೋಗ್ತಾರೆ. ಆಮೇಲೆ ನಮ್ಮನೆಯವರು ಆಗಲಿ ಧ್ಯಾನಕ್ಕೆ ಬಂದಮೇಲೆ ತುಂಬ ಬದಲಾವಣೆ ಆದರು, ಮಗಳಾಗಲಿ ತುಂಬ ಸೆನ್ಸಿಟಿವ್ ಪವರ್ ಅವಳಿಗೂ ಕೂಡ ಬಂತು ಧ್ಯಾನದಿಂದ. ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ಧ್ಯಾನ ಕಾಪಾಡಿದೆ ನಮಗೆ. ಇಂಥ ಕಷ್ಟ ಇದೆ ಇವತ್ತು ನಮಗೆ ಈ ಥರ ಇಲ್ಲ ಅಂದ ತಕ್ಷಣ ಎಲ್ಲವೂ ಕೂಡ ನನಗೆ ಧ್ಯಾನ ಸಹಕರಿಸಿದೆ. ಆಮೇಲೆ ಪತ್ರಿಜೀವರುಗಳು ನನಗೆ ತುಂಬ ಸಹಾಯ ಮಾಡ್ತಾರೆ. ಇವತ್ತು ಈ ಫಂಕ್ಷನ್ ನಡೀತಿದೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ, ಯಾವಾಗೂ ಅಂತಿದ್ದೆ. ನಾ ಕನ್ಸೀವ್ ಆದಮೇಲೆ ಏನು ಪಿರಾಮಿಡಲ್ಲಿ ಕ್ಲಾಸ್ ನಡೀತಾನೆ ಇಲ್ವಲ್ಲ ಅಂತಂದು, ಅದು ಇವತ್ತು ನೆರವೇರಿದೆ. ಆಮೇಲೆ ಇಷ್ಟು ವರ್ಷ ಆದಮೇಲೆ ನಿಮಗೆ ಆಲ್ರೆಡಿ ತಿಳಿದಿದೆ, ಮಕ್ಕಳಿಲ್ಲ ಅನ್ನೋ ವಿಷಯ ಗೊತ್ತಿದೆ. ಈಗ 4 ತಿಂಗಳು ನಡೀತಾ ಇದೆ, ಇನ್ನೊಂದು ವಾರ ಹೋದರೆ 4 ತುಂಬ 5ಕ್ಕೆ ಬೀಳುತ್ತೆ. ಇದು ಪಿರಾಮಿಡ್ ಕೃಪೆ, ಪ್ರಕೃತಿ ಮಾತೆ, ಪತ್ರಿಜಿ ಗುರುಗಳು. ಈ ಮೊನ್ನೆ ಕಡತಲ್ಲಿ ಹೋದೆ ನಾನು, ಪತ್ರಿ ಸರ್ ಸಮಾಧಿ ಹತ್ರ ಕೂತಿದ್ದೆ ಸರ್, ಗೊತ್ತಿಲ್ಲ ನಾನು ಬೇಡದಂದೆ, ನಾನು ಬಂದಿದ್ದೀನಿ. ಆಮೇಲೆ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಮಕ್ಕಳ ಆಸೆನೇ ಕಡಿಮೆ ಆಗಿತ್ತು. ಆಯಿತು ಧ್ಯಾನ ಮಾಡ್ತಾ ಹೋಗೋಣ, ಇದು ಸೇವೆ ಅಲ್ವಾ, ಒಳ್ಳೆಯದು, ಎಲ್ಲರನ್ನೂ ಶಾಖಾರಿಗಳಾಗಿ ಮಾಡೋಣ, ಧ್ಯಾನ ಹೇಳ್ಕೊಡೋಣ ಅನ್ನೋ ಒಂದು ಇದಕ್ಕೆ ಹೋಗ್ಬಿಟ್ಟಿದ್ವಿ ಗಂಡ ಹೆಂಡತಿ. ಮನೆಯವರಾದರೂ ಅಷ್ಟೇ, ಅವ್ ಮಗಳನ್ನ ಸಾಕು ಮಾಡ, ಅವಳನ್ನ ಬೆಳೆಸೋಣ, ಎಲ್ಲ ಸೇವೆಗೆ ನಿಂತುಬಿಡೋಣ ನಾವು ಅಂತ ಯಾವಾಗೂ ಅನ್ನೋರು ಮನೆಯವರು ಕೂಡ. ಆಯಿತು ಗುರುಗಳೇ, ಯಾರಾದರೂ ಏನಾರು ಅಂದರೆ ಸ್ವಲ್ಪ ಬೇಜಾರಾಗೋದು. ಪಿರಾಮಿಡಲ್ಲಿ ಬಂದು ಅಳ್ತಿದ್ದೆ ನಾನು, ಈ ಜಾಗದಲ್ಲಿ ಕೂತು ಹತ್ತಿದ್ದೀನಿ, ಪತ್ರಿಜಿ ಗುರುಗಳಿಗೆ ಹೇಳ್ಕೊಂಡಿದ್ದೀನಿ, ನನ್ನ ಮನಸ್ಸಿನ ಭಾರ ಎಲ್ಲ ಅವ್ರ ಹತ್ರ ಹೇಳ್ತಿದ್ದೆ. ಅರವಾಗೂ ಧ್ಯಾನದಲ್ಲಾದರೂ ಕನಸಲ್ಲಾದರೂ ಬಂದು ಹೋಗೋರವ್ರು ನನಗೆ. ಹೀಗೆ ಮಾತಾಡ್ತಾ ಕಡತಲಿಗೆ ಹೋಗಿದ್ವಿ ಮೊನ್ನೆ, ಈ ಮೇಡಮ್ಮು ನಾವೆಲ್ಲ ಹೋಗಿದ್ವಿ. ಪತ್ರಿ ಸರ್ ಸಮಾಧಿ ಹತ್ರ ಹೋದೆ, ಇನ್ನೊಂದು ಗಂಟೆ ಉರಿ ಹೋಗೋದಿದೆ, ಪತ್ರಿ ಸರ್ ಸಮಾಧಿ ಹತ್ರ ಹೋಗಿ ಧ್ಯಾನ ಮಾಡೋಣ ಅಂತ. ಎಲ್ಲರೂ ಕೂತಿದ್ದಾರಲ್ಲ, ಒಂದು ಸೀಟು ಖಾಲಿ ಇಲ್ಲ ನನಗೆ, ನಾನೇನು ವಾಪಸ್ ಬರಬೇಕಷ್ಟೇ. ನಾನು ಒಬ್ಬ ಮೇಡಮ್ ಬಂದರು, ತೆಲುಗುಲಿ ಮಾತಾಡಿದ್ರು ಅರ್ಥ ಆಗಲಿಲ್ಲ, ಕೂತ್ಕೊಳ್ಳಿ ಅಂತ ಅವ್ರು ಹೇಳಿದಷ್ಟೇ ಗೊತ್ತಾಯಿತು. ಧ್ಯಾನಕ್ಕೆ ಕೂತಿದ್ದಷ್ಟೇ ಗೊತ್ತು ನನಗೆ. ಧ್ಯಾನಕ್ಕೆ ಕೂತೆ, ಪತ್ರಿ ಸರ್ ಬಂದರು ಕಡತಲಲ್ಲಿ, ಬಂದ್ಬಿಟ್ಟು ಅವ್ರು ಏನು ಮಾಡಿದ್ರೋ ಗೊತ್ತಿಲ್ಲ, ಎರಡೂ ಕೈಯಿಂದ ಈಗ ಅಂದಿದ್ದಷ್ಟೇ ನಂಗೆ ಗೊತ್ತು. ಅವಾಗ ಒಂದು ಸೂಚನೆ ಸಿಕ್ತು, ನಂಗೆ ಏನೋ ಕೊಡ್ತಾರೆ ಇವರು, ನನ್ನ ಬಯಸಿದ್ದು ನನಗೆ ಸಿಗುತ್ತೆ, ನನ್ನ ಗುರುಗಳು ಏನೋ ಕೊಡ್ತಾರೆ ಅಷ್ಟೇ ನಂಗೆ ಗೊತ್ತಾಗಿದ್ದು. ಅಲ್ಲಿಂದ ಬಂದ ತಕ್ಷಣ ನಮಗೆ ಸಿಹಿ ಸುದ್ದಿ ಸಿಕ್ಕಿದ್ದಿದೆ ಸರ್, ಕನಸು ಅಂತದ್ದು. ಆಮೇಲೆ ಹಿಂಗೆ ಹೇಳಬೇಕು ಅಂದರೆ ನನಗೆ ಕನಸು ಆದಮೇಲೆ ತುಂಬ ತಲೆಸುತ್ತು, ವಾಮಿಟ್ ಎಲ್ಲ ಆಗೋದು, ಭಾಳ ತಲೆಸುತ್ತು ಬರೋದು. ಮಲಗದೆ ಧ್ಯಾನ ಮಾಡಿ ಸ್ವಲ್ಪ ಮಧ್ಯಾಹ್ನ ಮಲಗದೆ, ಒಬ್ಬ ಮಾಸ್ಟರ್ಸ್ ಬಂದರು, ಇನ್ನು ಸ್ಕ್ಯಾನಿಂಗ್ ಏನು ಮಾಡಿರಲಿಲ್ಲ. ಅವರು ತುಂಬ ಭಯ ಇತ್ತು ನಂಗೆ, ಭಾಳ ಸಿಕ್ಕಾಗಿದೆ ಏನು ಅಂದು. ಅವರು ಬಂದುಬಿಟ್ಟು ಸರ್ ಏನಿಲ್ಲ ಆಯ್ತಾ, ಎರಡೂ ತಲೆನ ಕೈ ಮೇಲೆ ಇಟ್ಟರು ನನಗೆ, ಕೆಂಪು ಬಟ್ಟೆಯಲ್ಲಿ ಬಕ್ಕ ಬಂದಿದ್ದಾರೆ ಮಾಸ್ಟರ್ಸ್, ಬಂದುಬಿಟ್ಟು ಎರಡೂ ಕೈನ ತಲೆ ಮೇಲೆ ಇಟ್ಟು, ಯಾವುದೇ ಭಯ ಪಡಬೇಡ, ನಾನಿದ್ದೀನಿ, ಪತ್ರಿಜಿ ಗುರುಗಳಿದ್ದಾರೆ, ಪ್ರಕೃತಿ ಮಾತಾ ಇದ್ದಾಳೆ, ಎಂದಿದ್ದರೂ ನಿನ್ನ ಮಗುಗೆ ನಿನಗೆ ನಾವೆಂದು ಕಾಪಾಡ್ತೀವಿ ಕೂಡ ಅಂತ. ಅವತ್ತೇನು ಅಂದ್ರಲ್ಲ, ಅವತ್ತಿಂದ ಇವತ್ತಿಗೂ ತಲೆಸುತ್ತ ಎಷ್ಟಾದರೂ ಬರಲಿ ಸಹಿಸೋ ಶಕ್ತಿ ನನ್ನಲ್ಲಿ ಕೊಟ್ಟಿದ್ದಾರೆ ಗುರುಗಳು ಮಾತ್ರ, ಅದಂತೂ ನಿಜ. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ನಿಮಗೆಲ್ರಿಗೂ ಹೇಳೋದು, ಮನೇಲಿ ದೇವ್ರ ಪೂಜೆ ಮಾಡಬೇಡಿ, ಅದು ಮಾಡಬೇಡಿ, ಏನೂ ಹೇಳಲ್ಲ. ನಿಮ್ಮ ಶ್ವಾಸಕ್ಕೆ ನೀವು ಟೈಮ್ ಕೊಡಿ, ಏಕೆ ಅಂದರೆ ನಮ್ಮ ಶ್ವಾಸನೇ ನಮ್ಮ ಶರೀರ ನಡೆಸೋದು. ಈ ಶ್ವಾಸಕ್ಕೆ ನೀವು ಎಷ್ಟು ಟೈಮ್ ಕೊಡ್ತೀರೋ ನಿಮ್ಮ ಲೈಫಲ್ಲಿ ಏನು ಬೇಕು ಎಲ್ಲವನ್ನೂ ಕೊಡ್ತಾ ಹೋಗುತ್ತೆ, ಆರೋಗ್ಯದಿಂದ ಹಿಡಿದು ದುಡ್ಡಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆ. ಏಕೆಂದರೆ ನಾವು ಕರ್ಮ ಇಲ್ಲದೆ ಭೂಮಿ ಮೇಲೆ ಬಂದಿರಲ್ಲ ಅಲ್ವಾ, ಕರ್ಮಗಳನ್ನ ಇಟ್ಕೊಂಡೇ ಬಂದಿರ್ತೀವಿ.
ಪ್ರತಿಯೊಬ್ಬ ಮನುಷ್ಯನ ಕರ್ಮ ಇಲ್ಲದೆ ಭೂಲೋಕಕ್ಕೆ ಬರಲ್ಲ, ಪತ್ರಿಸರ ಹೇಳ್ತಾರೆ. ಪ್ರತಿಯೊಂದು ಆತ್ಮನೂ ಕೂಡ ಒಂದು ಅನುಭವಕ್ಕೋಸ್ಕರ ಬಂದಿದೆ ಅಂತಂದು. ಹಾಗೆ ನಾವ್ಯಾವ್ಯಾವ ಅನುಭವಕ್ಕೆ ಬಂದಿದ್ದೀವೋ ಎಲ್ಲ ಪಾಠಗಳನ್ನ ಕಲಿತು ಮತ್ತೆ ನಮ್ಮ ಲೋಕಕ್ಕೆ ನಾವು ಹೋಗಬೇಕು ಅಂತ ಗುರುಗಳು ಯಾವಾಗೂ ಹೇಳ್ತಾರೆ. ಹಾಗಾಗಿ ಎಲ್ರಿಗೂ ಬೇಡ್ಕೊಳ್ಳೋದು, ಇತ್ತೀಚೆಗೆ ಧ್ಯಾನಕ್ಕೆ ಬರೋದು ಸ್ವಲ್ಪ ಕಡಿಮೆ ಆಗಿದೆ, ದಯವಿಟ್ಟು ಟೈಮ್ ಮಾಡ್ಕೊಂಡು ಈ ಪಿರಾಮಿಡಲ್ಲಿ ಬಂದು ಧ್ಯಾನ ಮಾಡ್ಕೊಂಡು ಹೋಗಿ. ಆಮೇಲೆ ಎಲ್ಲದಕ್ಕಿಂತ ತೋಟ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕ್ ಹಾಕೋರು ನಮ್ಮನೆಯವರು ತೋಟಕ್ಕೆ ಹೋಗಿ, ಮ್ಯೂಸಿಕ್ ಹಾಕ್ಬಿಟ್ಟು ಧ್ಯಾನ ಮಾಡೋರಲ್ಲೂ ಕೂಡ ನಮ್ಮನೆಯವರು ಮಾಡ್ತಾರೆ. ನನ್ನನ್ನು ಒಂದೇ ಬಿಡ್ತಾರೆ, ಅವ್ರ ಹಿಂದೆ ಇರ್ತಾರೆ, ಏನೂ ಮಾಡಲ್ಲ. ಅವರು ತೋಟಕ್ಕೆ ಹೋಗಿ ಧ್ಯಾನ ಮಾಡೋದ್ರಿಂದ ತೋಟದಲ್ಲಿ ನಾವು ಏನೇ ಅದಕ್ಕೆ ಹಾಕ್ತಿದ್ರು ಆ ಪ್ರಕೃತಿ ಮತ್ತು ನಮ್ಗೆ ಏನು ಕೊಡಬೇಕು ಅದನ್ನು ಕೊಡ್ತಾ ಇದ್ದಾಳೆ ಸರ್. ಅದು ತುಂಬ ಖುಷಿ ವಿಚಾರ. ಪ್ರತಿಯೊಂದರಲ್ಲೂ ಅಷ್ಟೇ, ಧ್ಯಾನ ತುಂಬ ಕೈ ಹಿಡಿದಿದೆ ಸರ್. ಧ್ಯಾನ ಕಾಲಿಟ್ಟಮೇಲೆ ಅದ್ಭುತವಾದ ಜೀವನ ನಮ್ಮದು. ಯಾರು ಏನು ದ್ವೇಷ ಮಾಡೋರೆಲ್ಲ ಹತ್ರ ಬರ್ತಾರೆ. ಪ್ರತಿಯೊಂದು ಎಲ್ಲದಕ್ಕಿಂತ ಇಷ್ಟಪಟ್ಟು ನಾನು ಧ್ಯಾನಕ್ಕೆ ಬಂದೆ, ಮಗು ಇಲ್ಲ ಅಂದು ನನ್ನ ಗುರು ಇವತ್ತು ನನ್ನ ಇಚ್ಛೆಯನ್ನು ಈಡೇರಿಸಿದ್ದಾರೆ. ಆ ಗುರುಗೆ ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಭಾಳ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ತುಂಬಾ ಖುಷಿ ಮಾಸ್ಟರ್ಸ್. ನಾನು ಇವತ್ತು ಏನಾದ್ರು ಅನ್ಕೊಂಡು ಕೂತಿರ್ತೀನಿ ಸರ್, ಮನೆಯವರು ಏನಾದರೂ ಬಂದು ಸಮಸ್ಯೆ ಹೇಳ್ತಾರೆ ಈ ಥರ ಆಗಿದೆ ಹೀಗೆ ಹೀಗೆ ಅಂತ. ಆಯಿತು ಓಕೆ ಧ್ಯಾನ ಮಾಡೋಣ ಅಷ್ಟೇ. ಪಿರಾಮಿಡ ಬಂದು ಈ ಜಾಗಲಾದರೂ ಆ ಜಾಗದಲ್ಲಾದರೂ ಕೂರ್ತೀನಿ ಸೀಟ್ ಹಾಕ್ಕೊಂಡು. ಎಲ್ಲ ಪತ್ರಿಜಿ ಗುರುಗಳೇ, ಈ ಶ್ವಾಸನೇ ಗುರು, ಅವರೇ ಪತ್ರಿಜಿ ಗುರುಗಳೇ ನನ್ನ ಶ್ವಾಸದಲ್ಲಿದ್ದಾರೆ. ಆಯಿತು ಗುರುಗಳೇ, ಈ ಥರ ಸಮಸ್ಯೆ ಇದೆ ನೋಡಿ, ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ಆ ಸಮಸ್ಯೆ ಎದುರಿಸೋ ಶಕ್ತಿ ಕೊಡಿ, ಇಲ್ಲಾಂದರೆ ನೀವೇನಾದರೂ ಪರಿಹಾರ ಮಾಡಿ ನನಗೆ ಅಂತ ಅಂದ್ಕೊಂಡು ಒನ್ ಅವರು ಒಂದೂವರೆ ಗಂಟೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಆ ಕೆಳಗಡೆ ಏನು ಕೆಲಸ ಅದನ್ನೆಲ್ಲ ಮುಗಿಸಿ ಪಿರಮಿಡ ಬಂದು ಕೂರ್ತಿದ್ದೆ. ಆಟೋಮೆಟಿಕ್ ಸರ್ ಎರಡು ಗಂಟೆ ಇಲ್ಲ ಎರಡು ದಿವಸದಲ್ಲಿ ಆ ಸಮಸ್ಯೆನ ಬಗೆಹರಿಸಾರೆ ಅವರು. ಅದಂತೂ ನಿಜ ಮಾತ್ರ. ಪ್ರತಿಯೊಂದನ್ನು ಅಷ್ಟೇ, ಸಮಸ್ಯೆ ದುಡ್ಡಿಲ್ಲ ಅಂದರೂ ಕೂಡ, ಏನಾರ ಇದಾಯಿತು ಮನೇಲಿ ಇದಾಯಿತು ಅಂದರೆ ನಾನು ದುಃಖದಲ್ಲಿದ್ದಾಗೂ ಕೂಡ ಎಷ್ಟೋ ಸತಿ ಬಂದು ಧ್ಯಾನದಲ್ಲಿ ಸಾಂತ್ವನ ಹೇಳ್ತಾರೆ, ಬಂದು ಸ್ಮೈಲ್ ಕೊಟ್ಟಾದರೂ ಹೋಗ್ತಾರೆ ಅವರು. ಅಂದರೆ ಧ್ಯಾನಕ್ಕೆ ಬಂದ್ಮೇಲೆ ಪ್ರತಿಯೊಂದು ವಿಷಯದಲ್ಲೂ ಆನಂದ ಸರ್. ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ದುಃಖ ಇದಾವಿಲ್ಲ ಅಂತ ಹೇಳಲ್ಲ, ನನಗಿಲ್ಲ ಅಂದ್ಕೋಬಿಡಿ ನೀವೆಲ್ಲ, ನನಗೂ ಬರ್ತವೆ ದುಃಖಗಳು. ಅದನ್ನು ಹೇಗೆ ಫೇಸ್ ಮಾಡಬೇಕು ಏನು, ಈ ಮಗು ಇಲ್ಲ ಅನ್ನೋದಕ್ಕೆ ಎಷ್ಟೋ ಜನ ಏನೇನೋ ಮಾತಾಡಿದ್ದಾರೆ, ಅದನ್ನು ಫೇಸ್ ಮಾಡಿದ್ದೀನಿ. ಉದಾಹರಣೆ, ಸ್ಕೂಲ್ಗಳಿಗೆ ಮನೆಗಳಿಗೆ ಹೋಗಿ ಧ್ಯಾನ ಹೇಳ್ಕೊಡ್ಬೇಕು ಅಂದರೆ, ಅಯ್ಯೋ ನನ್ನ ಮಗು ಇಲ್ವಲ್ಲ ನೀನೇ ಮಾಡಿದೀಯಾ ನಿನಗೆ ಆಗಿಲ್ಲ ಅಂತಾರೋ ಏನೋ. ಧ್ಯಾನ ಕೂತೆ, ಪತ್ರಿಜಿಗಳು ಒಂದೇ ಹೇಳಿದ್ರು, ಮಗು ಎತ್ಕೊಂಬಂದರು ಪತ್ರಿಜಿ ಗುರುಗಳು. ಅಂದರೆ ಅವರು ಕನ್ನಡ ಮಾತಾಡಲ್ಲ ಸರ್, ಯಾವಾಗ ಬಂದರು ಸೈಲೆಂಟಾಗಿ ಇರ್ತಾರೆ, ಬಂದರೆ ಧ್ಯಾನದಲ್ಲಾಗಲಿ ಕನಸಲ್ಲಿ ಬಂದರು ಸೈಲೆಂಟ್ ಅಷ್ಟೇ. ಅವರು ಮಗು ಎತ್ಕೊಂಡು ಬಂದರು, ಈಗ ಅಂದರು ನೀನು ಮುಂದುವರಿಸೋ ಕೆಲಸನ ಅಂತ ಅಂದರೆ ಏನೋ ಗೊತ್ತಿಲ್ಲ ಅವರು. ಸರಿ ಗುರುಗಳು ಏನಾದರೂ ಅನ್ನಲಿ ನಾನು ಮುಂದುವರಿತೀನಿ ಅಂದ್ಬಿಟ್ಟು, ಸ್ಕೂಲ್ ನಿಮಗೆ ಗೊತ್ತಿದೆ ನಿಮಗೂ ಕೂಡ ಗೊತ್ತಿದೆ, ಧ್ಯಾನಕ್ಕೆಲ್ಲ ಮಕ್ಕಳಿಗೆಲ್ಲ ಕರ್ಕೊಂಡೆಲ್ಲ ಹೋದೆ ನಾನು, ಎಲ್ಲ ಕಡೆಗೂ ಧ್ಯಾನ ಪ್ರಚಾರ ಮಾಡಿದೆ. ಅದೆಲ್ಲ ಮಾಡಿದ್ಮೇಲೆ ಕಡತಲ್ಲಿ ಹೋಗ್ಬಂದ್ಮೇಲೆ ಒಂದು ಖುಷಿ ವಿಚಾರ ಕೇಳಿ ಸರ್. ನಾವು ಮಾಡಿದ ತಕ್ಷಣ ಎಲ್ಲ ಸಿಗುತ್ತೆ ಅಂತಲ್ಲ, ಸಿಗಲ್ಲ ಅಂತಲ್ಲ, ನಮ್ಮ ಕರ್ಮಾನುಸಾರ ನಮ್ಮ ಕರ್ಮಗಳು ಎಷ್ಟಿರ್ತವೆ ಅಲ್ವಾ. ಒಬ್ಬೊಬ್ಬರಿಗೆ ಜಾಸ್ತಿ ಇರುತ್ತೆ, ಒಬ್ಬರಿಗೆ ಕಡಿಮೆ ಇರುತ್ತೆ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಮಲ್ಲೇ ಬರುತ್ತೆ, ನನ್ನಲ್ಲಿ ಎಷ್ಟೋ ಕ್ವಶನ್ಗಳಿದ್ದವು, ಆ ಕ್ವಶನ್ಗೆಲ್ಲ ನನಗೆ ಆನ್ಸರ್ ಸಿಕ್ಕಿದೆ ಧ್ಯಾನ ಮಾಡ್ತಾ ಮಾಡ್ತಾ. ಕೆಲವು ಜನ ಅಂತಾರೆ ಧ್ಯಾನ ಮಾಡಿದ್ರೆ ನಿಮಗೆಲ್ಲ ಸಿಕ್ತು ನಮಗೇನು ಸಿಗಲಿಲ್ಲ ಅಂತ. ಹೋದ ಜನ್ಮದಲ್ಲಿ ನಾವು ಎಷ್ಟೋ ಕರ್ಮಗಳ ಮಾಡಿರ್ತೀವಿ ಅಲ್ವಾ. ಇನ್ನೊಂದು ಕರ್ಮ ಎಲ್ಲ ಕಳೆದಕ್ಕೆ ನನ್ನ ಗುರು ನನ್ನ ಗರ್ಭದಲ್ಲಿ ಒಂದು ಆತ್ಮವನ್ನು ಕೊಟ್ಟರು. ಅಂದರೆ ಮೂರು ಅವರು ನಾಲ್ಕು ಅವರು ಗೊತ್ತಿದೆ, ಮೂರು ಗಂಟೆಗೆ ಮೂರಿಂದ ಆರು ಧ್ಯಾನ ಮಾಡ್ತಿದ್ದೆ ಸರ್. ಮೊದಲು ನಾನು ಸತತ ಮೂರು ತಿಂಗಳು ಧ್ಯಾನ ಮಾಡಿದ್ದೀನಿ ಮೂರು ಅವರು ನಾನು. ಆಮೇಲೆ ಒಂದನ್ನವರು, ಆಮೇಲೆ ಎಷ್ಟಾಗುತ್ತೆ ಅಷ್ಟೊತ್ತು ಮಾಡ್ತಿದ್ದೆ. ಇಲ್ಲೆಲ್ಲರೂ ಕೂಡ ಧ್ಯಾನಿಗಳೇ ಸರ್, ಅಷ್ಟು ಇವರು ಕೂಡ. ನಿಮ್ಮೆಲ್ಲರಿಗೂ ಈ ವಿಷಯನ ಹಂಚ್ಕೊಳ್ಳೋಕ್ಕೆ ತುಂಬ ಅವಕಾಶ ಮಾಡಿಕೊಟ್ಟರು ಚಂದ್ರ ಸರ್. ನಿಮ್ಮೆಲ್ಲರಿಗೂ ಚಂದ್ರ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.